ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಎಜುಕೇಶನಲ್ ಯೂಟ್ಯೂಬ್ ಚಾನಲ್. ವಿದ್ಯಾಸಿರಿ ಮತ್ತು SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ. ಗೈಸ್, ಎಲ್ಲ ಒಂದು ವಿದ್ಯಾರ್ಥಿಗಳಲ್ಲಿ ಒಂದು ಗೊಂದಲ ಆದರೆ ಸ್ಟಾರ್ಟ್ ಆಗಿದೆ. ಏನಂದರೆ ಒಂದು ಸ್ಟೇಟಸ್ ನೋಡಿಬಿಟ್ಟು, ಏನೊಂದು SSP ಪೋರ್ಟಲಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಸ್ಟೇಟಸ್ ಬರ್ತಿದೆ, ಆ ಒಂದು ಸ್ಟೇಟಸ್ ನೋಡಿಬಿಟ್ಟು ವಿದ್ಯಾರ್ಥಿಗಳಿಗೆ ತುಂಬ ಒಂದು ಭಯ ಆದರೆ ಸ್ಟಾರ್ಟ್ ಆಗಿದೆ. ಏನಂದರೆ ಅದರಲ್ಲಿ ಏನು ತೋರಿಸ್ತಿದ್ದಾರೆ, ಆಧಾರ್ ಕೂಡ ಒಂದು ಬ್ಯಾಂಕ್ ಅಕೌಂಟ್ಗೆ ಸೀಡಿಂಗ್ ಆಗಿಲ್ಲ ಅಂತ ತೋರಿಸ್ತಿದೆ, ಲಿಂಕ್ ಆಗಿಲ್ಲ ಅಂತ ತೋರಿಸ್ತಿದೆ, ಮತ್ತು ವಿದ್ಯಾರ್ಥಿಗಳಿಗೆ ಮತ್ತು ಲಾಸ್ಟ್ ಡೇಟು ಎಲ್ಲ ಮುಗಿತಾನೂ ಬರ್ತಿದೆ, ನಾಳೆ ಲಾಸ್ಟ್ ಡೇಟ್ ಅಂತ ಒಂದು ಹೊಸ ಅಪ್ಡೇಟ್ ಕೂಡ ತಿಳಿಸ್ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಲಾಸ್ಟ್ ಡೇಟ್ ಟು ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ 31/7/2021 ಇದೆ, ಬ್ಯಾಕ್ವರ್ಡ್ ಕ್ಲಾಸಸ್ಗೆ 25/7/2021 ಇದೆ. ಮತ್ತು ವಿದ್ಯಾರ್ಥಿಗಳಿಗೆ ಮೈನು ನೀವು ಈ ಒಂದು ನೋಡ್ಕೊಳ್ಳೆ ನೋಡ್ಕೋಬೇಕು, ಮತ್ತು ನಿಮಗೆ ಸ್ಕಾಲರ್ಶಿಪ್ ಬರಲ್ಲ. ನೋಡಿ ಈಗ ಏನೊಂದು ಅಪ್ಡೇಟ್ ಹೇಳ್ತಿದ್ದೀನಿ, ಅದು ತುಂಬ ಇಂಪಾರ್ಟೆಂಟ್ ಅಪ್ಡೇಟು, ನೀವು ಕಾನ್ಸಂಟ್ರೇಷನ್ ಕೊಟ್ಟು ಕೇಳಿ ಈ ಒಂದು ಅಪ್ಡೇಟನ್ನು. ಮತ್ತು ಸ್ಕಾಲರ್ಶಿಪ್ ರಿಜೆಕ್ಟ್ ಆಗುತ್ತೆ, 20,000 ಕಳ್ಕೊಳ್ತೀರಾ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಾದರೆ. ಬೇರೆ ಇದು ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಅಪ್ಲಿಕೇಬಲ್, ಯಾರೇ ಸ್ಕಾಲರ್ಶಿಪ್ ಹಾಕಿದ್ರು ಅವ್ರಿಗೆ. ನಿಮ್ಗೆ ಎಷ್ಟೊಂದು ಸ್ಕಾಲರ್ಶಿಪ್ ಬರಬೇಕು ಆ ಒಂದು ಸ್ಕಾಲರ್ಶಿಪ್ ಅಮೌಂಟನ್ನು ಕಳ್ಕೊಳ್ತೀರಾ. ಅದರಿಂದ ನೀಟಾಗಿ ನೋಡಿ, ಅದಕ್ಕೆ ಮುಂಚೆ ಯಾರು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂತಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಮಾಡ್ಕೊಳ್ಳೋ ಒಂದು ಲೈಕು ಸಬ್ಸ್ಕ್ರೈಬ್ ಇಂದ ನಾನು ನೋಡಿ ನಿಮಗೆ ಕರ್ನಾಟಕ ಎಜುಕೇಷನಲ್ ಅಪ್ಡೇಟ್ಸ್ ಆಗಿರ್ಬೋದು, ಮತ್ತು ನಿಮಗೆ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಆಗಿರ್ಬೋದು, ನಾನು ಸತತವಾಗಿ ನಮ್ಮ ಚಾನಲ್ ಕಡೆಯಿಂದ ನಿಮಗೆ ವೀಡಿಯೋಸ್ ಬರ್ತಾನೆ ಇರುತ್ತೆ. ನಿಮಗೆ ಏನೇ ಒಂದು ಅಪ್ಡೇಟ್ ಬಂದರೂ ಕ್ವಿಕ್ಕಾಗಿ ತಿಳಿಸ್ಕೊಡ್ತೀನಿ, ನಿಮಗೆ ಸ್ಕಾಲರ್ಶಿಪ್ ಬಗ್ಗೆ ಏನೇ ಒಂದು ಅಪ್ಡೇಟ್ ಬಂದರೂ ನಿಮಗೆ ಅದು ಏನೇ ಇಂಪಾರ್ಟೆಂಟ್ ವಿಷಯ ಬಂದರೂ ತಿಳಿಸ್ಕೊಡ್ತೀನಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಂಡಿರಿ, ಒಂದು ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಎಲ್ಲರಿಗೂ ರೀಚ್ ಆಗುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಮನ್ನು ಪ್ರೋತ್ಸಾಹಿಸಿದಂಗೂ ಆಗುತ್ತೆ. ಈಗ ಎಲ್ಲ ಒಂದು ವಿಷಯ ಬಿಟ್ಟು ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ. ಏನಂದರೆ ಮೊದಲನೇದಾಗಿ ಅಪ್ಡೇಟು ನಿಮಗೆಲ್ಲ ಗೊತ್ತಿರೋ ವಿಷಯನೇ, ಬ್ಯಾಕ್ವರ್ಡ್ ಕ್ಲಾಸಸ್ಗೆ 25/7/2021 ಇದೆ, 31/7/2021 ಬಂದುಬಿಟ್ಟು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಕೀಮ್ಗೆ ಇದೆ. ಈಗ ವಿದ್ಯಾರ್ಥಿಗಳಿಗೆ ಸ್ಟೇಟಸ್ ಯಾವ ಥರ ಬರ್ತಿದೆ, ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳಿಗೆ ನನಗೆ ತೋರಿಸ್ತೀನಿ ನೋಡಿ. ಅದೇ ಥರ ಒಂದು ಸ್ಟೇಟಸ್ ಬರ್ತಿದೆ ನೋಡಿ, ನಿಮಗೆಲ್ಲ ಇದೇ ಥರ ಒಂದು ಸ್ಟೇಟಸ್ ಬರ್ತಿದೆ. ಏನಂದರೆ ನೇಮ್ ಆಫ್ ದ ಇನ್ಸ್ಟಿಟ್ಯೂಷನ್, ಬೋನಫೈಡ್ ಡೀಟೇಲ್ಸ್ ಆರ್ ನಾಟ್ ಪ್ರೊವೈಡೆಡ್ ಬೈ ಯೂನಿವರ್ಸಿಟಿ, ಅಪ್ಲಿಕೇಶನ್ ಸಬ್ಮಿಟೆಡ್ ಎಸ್ ತೋರಿಸ್ತಿದೆ, ಅಪ್ಲಿಕೇಶನ್ ವೆರಿಫೈಡ್ ಬೈ ತಾಲೂಕ್ ಆಫೀಸರ್ ನೋ ತೋರಿಸ್ತಿದೆ, ಆಧಾರ್ ಸೀಡಿಂಗ್ ಸ್ಟೇಟಸ್ ನೋ ತೋರಿಸ್ತಿದೆ. ವಿದ್ಯಾರ್ಥಿಗಳು ಇಲ್ಲೇ ಕನ್ಫ್ಯೂಸ್ ಆಗ್ತಿದ್ದೀರಾ, ನಮಗೆ ನಾವು ಆಧಾರು ಲಿಂಕ್ ಕೊಟ್ಟಿದ್ವಲ್ಲ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ, ನಮ್ಗೆ ಯಾಕೆ ನೋ ತೋರಿಸ್ತಿದೆ ಅಂತ. ಗಾಯಸ್, ನೀವು ಕೊಟ್ಟಿರಲಿ ಕೊಡದೆ ಹೋಗಲಿ, ನಾನೀಗ ಒಂದು ಹೇಳ್ತೀನಿ, ಅದು ಮಾಡಿ ನೋಡಿ. ಯಾಕಂದರೆ ಅದರಲ್ಲಿ ನಿಮ್ಗೆ ಆಗಿದೆ ಇಲ್ಲ ಅನ್ನೋದು ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ. ಅಲ್ಲಿ 100% ಆಗಿದ್ದರೆ ನಿಮ್ಮ ಕಡೆಯಿಂದ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ ಅಂತ ಒಂದು ಪ್ರೂವ್ ಆಗುತ್ತೆ. ಅದರಿಂದ ಈಗ ನಾನು ಹೇಳ್ತೀನಿ ಆ ಥರ ಮಾಡಿ. ನೀವು ಮೊದಲನೇದಾಗಿ ನಿಮ್ಮ ಒಂದು ಗೂಗಲ್ ಕ್ರೋಮ್ ಓಪನ್ ಮಾಡಿ, SSP ಅಂತ ಟೈಪ್ ಮಾಡಿ. ನೀವು SSP ಅಂತ ಟೈಪ್ ಮಾಡಿ ಸಾಕದೆಲ್ಲ ಬರುತ್ತೆ. SSP ಅಂತ ಟೈಪ್ ಮಾಡಿದ ಕೂಡಲೇ ನಿಮಗೆ ಈ ಥರ ಒಂದು ಹೋಮ್ ಪೇಜ್ ಬರುತ್ತೆ, ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ. ನೀವೇನು ಮಾಡಬೇಡಿ, ಈ ಥರ ಬಂದಿದ್ದ ಕೂಡಲೇ ನೀವೇನು ಮಾಡ್ತೀರಾ ಅಂದರೆ ಕೆಳಗಡೆಗೆ ಸ್ಕ್ರೋಲ್ ಮಾಡಿಬಿಡಿ. ಕೆಳಗಡೆಗೆ ಸ್ಕ್ರೋಲ್ ಮಾಡಿದಾಗ ನೋಡಿ, ನಿಮಗೆ ಇಲ್ಲೊಂದು ಆಪ್ಷನ್ ಇರುತ್ತೆ, ಕ್ಲಿಕ್ ಕೇರ್ ಟು ಚೆಕ್ ಯುವರ್ ಆಧಾರ್ ಸೀಡಿಂಗ್ ಸ್ಟೇಟಸ್ ವಿತ್ ಬ್ಯಾಂಕ್. ನಿಮ್ಮದು ಆಧಾರ್ ಕಾರ್ಡು ನಿಮ್ಮ ಒಂದು ಬ್ಯಾಂಕ್ ಜೊತೆ ಲಿಂಕ್ ಆಗಿದೆಯಾ ಇಲ್ಲ ಅಂತ ಇಲ್ಲಿ ಚೆಕ್ ಮಾಡಿ ಅಂತ ಒಂದು ಪೋರ್ಟಲಲ್ಲೇ ಒಂದು ವೆಬ್ಸೈಟ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಕ್ಲಿಕ್ ಮಾಡಿದ ಕೂಡಲೇ ನೋಡಿ, ಇದು ಯುನಿಕ್ಯೂ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ, ನಿಮ್ಗೆ ಈ ಥರ ಓಪನ್ ಆಗುತ್ತೆ. ಇದು ಎಲ್ಲ ಸೇಫು, ನೀವು ವಿದ್ಯಾರ್ಥಿಗಳೇನು ಭಯ ಪಡೋವಂಥ ಅವಶ್ಯಕತೆ ಇಲ್ಲ. ಇಲ್ಲೇನು ಮಾಡ್ತೀರಾ ಅಂದರೆ, ನೀವು ನಿಮ್ಮ ಒಂದು ಆಧಾರ್ ನಂಬರ್, ಮತ್ತು ಇಲ್ಲಿ ಎಂಟರ್ ಸೆಕ್ಯೂರಿಟಿ ಕೋಡ್ ಅಂತ ಇದೆ, ಆ ಒಂದು ಸೆಕ್ಯೂರಿಟಿ ಕೋಡನ್ನು ನಿಮ್ಮ ಒಂದು ಆಧಾರ್ ನಂಬರನ್ನು ನೀವು ಹಾಕಬೇಕಾಗುತ್ತೆ. ನೋಡಿ, ನಾನು ಇದೆಲ್ಲ ಐಡ್ ಮಾಡ್ತಿದ್ದೀನಿ, ಇದೆಲ್ಲ ವಿಷಯ ಕಾನ್ಫಿಡೆನ್ಷಿಯಲ್ಲು ಆಧಾರ್ ನಂಬರ್ ಎಲ್ಲ, ಅದರಿಂದ ನಾನು ಐಡ್ ಮಾಡ್ತಿದ್ದೀನಿ. ನೀವು ಮೊದಲು ಈ ಥರ ಮಾಡಿ, ಎಲ್ಲ ಒಂದು ಇದು ಮಾಡಿಬಿಟ್ಟು ಎಂಟರ್ OTP ಕೊಟ್ಟು ನಿಮ್ಮ ಮೊಬೈಲ್ಗೆ OTP ಬರುತ್ತೆ. OTP ಅನ್ನು ನೀವು ಎಂಟರ್ ಮಾಡಿಬಿಟ್ಟು ಇಲ್ಲಿ ಸಬ್ಮಿಟ್ ಕೊಡಿ. ನೋಡಿ, ನೀವು OTPಯನ್ನು ಎಂಟರ್ ಮಾಡಿದ ಕೂಡಲೇ ಇಲ್ಲಿ ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಕಂಗ್ರ್ಯಾಚುಲೇಷನ್ ಯುವರ್ ಆಧಾರ್ ಬ್ಯಾಂಕ್ ಮ್ಯಾಪಿಂಗ್ ಆಸ್ ಬೀನ್ ಡನ್ ಅಂತ ಈ ಥರ ಒಂದು ಆಪ್ಷನ್ ಬರುತ್ತೆ. ಈ ಥರ ನಿಮಗೆ ಆಪ್ಷನ್ ಬಂದೇ ಬರಬೇಕು, ಆವಾಗ ಮಾತ್ರ ನಿಮ್ಮ ಒಂದು ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಅಂತ ಅರ್ಥ. ನೋಡಿ, ಈ ಥರ ಬರುತ್ತೆ, ಮತ್ತು ಇಲ್ಲಿ ಆಧಾರ್ ನಂಬರ್, ಬ್ಯಾಂಕ್ ಲಿಂಕಿಂಗ್ ಸ್ಟೇಟಸ್, NA ಬ್ಯಾಂಕ್ ಲಿಂಕಿಂಗ್ ಡೇಟು, ಬ್ಯಾಂಕು ಎಲ್ಲ ಡೀಟೇಲ್ಸ್ ತೋರಿಸುತ್ತೆ. ಕೆಲವೊಬ್ಬರಿಗೆ ಒಂದು ಹಳೆ ಬ್ಯಾಂಕ್ಗೆ ಎಲ್ಲ ತೋರಿಸಲ್ಲ, ತೋರಿಸಲಿಲ್ಲ ಅಂದರೂ ನಿಮ್ಗೇನು ಪರವಾಗಿಲ್ಲ, ಇದು ಕೆಲವರಿಗೆಲ್ಲ ತೋರಿಸುತ್ತೆ. ನಿಮಗೆ ಮೈನ್ ಏನು ತೋರಿಸ್ಬೇಕಂದ್ರೆ ಕಂಗ್ರ್ಯಾಚುಲೇಷನ್ ಯುವರ್ ಆಧಾರ್ ಬ್ಯಾಂಕ್ ಮ್ಯಾಪಿಂಗ್ ಆಸ್ ಬೀನ್ ಡನ್, ಅಂದರೆ ನಿಮ್ದು ಆಗಿದೆ ಆಧಾರ್ ಲಿಂಕಿಂಗ್ ಅನ್ನೋದು ತೋರಿಸ್ಬೇಕು. ಗೈಸ್, ಇದು ಸದ್ಯಕ್ಕೆ ನಿಮಗೆ ಒಂದು ಅಪ್ಡೇಟ್, ಇದೆಲ್ಲರೂ ವಿದ್ಯಾರ್ಥಿಗಳು ಚೆಕ್ಔಟ್ ಮಾಡ್ಕೊಳ್ಳಿ. ಯಾಕಂದರೆ ಈ ವರ್ಷ ನಿಮ್ಮ ಅಕೌಂಟ್ಗೆ ಡೈರೆಕ್ಟ್ ಅಮೌಂಟ್ ಹಾಕ್ತಾರಂತೆ, ನಿಮಗೇನಾದರೂ ಇದು ಅಕೌಂಟೇ ಪ್ರಾಬ್ಲಮ್ ಇದ್ದರೆ ನಿಮಗೆ ಅಮೌಂಟ್ ಬರಲ್ಲ. ಅದರಿಂದ ಮೈನ್ ಇದನ್ನು ಒಂದು ನೆನಪಲ್ಲಿ ಇಟ್ಕೊಂಡು ಈ ಥರ ಮಾಡಿ ನೋಡಿ. ಇದು ಮ್ಯಾಕ್ಸಿಮಮ್ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಯಾಕಂದರೆ ಮ್ಯಾಕ್ಸಿಮಮ್ ಅವ್ರಿಗೇನಾದ್ರು ಸ್ಕಾಲರ್ಶಿಪ್ ರಿಜೆಕ್ಟ್ ಆದರೆ ಸ್ಟೂಡೆಂಟ್ಸ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ, ಫೀಸ್ ಪೇ ಮಾಡೋಕ್ಕೆಲ್ಲ ಸ್ಕಾಲರ್ಶಿಪ್ ನಂಬ್ಕೊಂಡಿರ್ತಾರೆ ಸ್ಟೂಡೆಂಟ್ಸು. ಅದರಿಂದ ಯಾರ್ಯಾರು ನೋಡ್ತಿದ್ರೋ ಆದಷ್ಟು ಒಂದು ಲೈಕ್ ಮಾಡ್ಕೊಳ್ಳಿ, ಎಲ್ಲರಿಗೂ ರೀಚ್ ಆಗುತ್ತೆ. ಮ್ಯಾಕ್ಸಿಮಮ್ ಎಷ್ಟಾದರೆ ಅಷ್ಟು ಶೇರ್ ಮಾಡಿ. ಗೈಸ್, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಇದೇ ಥರ ನಾನು ಕಂಟಿನ್ಯೂಸ್ ಒಳ್ಳೆ ಒಳ್ಳೆ ಒಂದು ಅಪ್ಡೇಟ್ಸ್ ಆದರೆ ನಿಮ್ಗೆ ಕೊಡ್ತಿರ್ತೀನಿ. ಅದಕ್ಕಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.